ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕನ್ನಡದ ಹೆಮ್ಮೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಎನ್ನುವ ವಿಚಾರವನ್ನು ಇನ್ನೂ ಕೂಡ ಯಾರೂ ಅರಗಿಸಿಕೊಳ್ಳಲು ಆಗುತ್ತಿಲ್ಲ. ಇನ್ನು ಅಪ್ಪು ಅಗಲಿಕೆಯ ಬಳಿಕ ಲಕ್ಷಾಂತರ ಮಂದಿ ಅಪ್ಪು ಅವರ ಅಂತಿಮ ದರ್ಶನ ಪಡೆದಿದ್ದಾರೆ. ಸಾಕಷ್ಟು ಮಂದಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಪು ಬಗ್ಗೆ ಭಾವುಕ ನುಡಿಗಳನ್ನು ಬರೆದುಕೊಂಡಿದ್ದಾರೆ. ಆದರೆ ನಟಿ ರಾಧಿಕಾ ಪಂಡಿತ್ ಇಂದು ಪುನೀತ್ ರಾಜ್ಕುಮಾರ್ ಬಗ್ಗೆ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಇದೇ ಅಪ್ಪು ಅಭಿಮಾನಿಗಳು ಸೇರಿದಂತೆ ಸಾಕಷ್ಟು ಜನರ ಕಣ್ಣು ಕೆಂಪಗಾಗುವಂತೆ ಮಾಡಿದೆ. ನಟಿ ರಾಧಿಕಾ ಪಂಡಿತ್ ಪೋಸ್ಟ್ ಹಾಕುತ್ತಾ ಇದ್ದಂತೆಯೇ ಟೀಕೆ ಮತ್ತು ಪ್ರಶ್ನೆಗಳ ಸುರಿಮಳೆ ಆರಂಭ ಆಗಿದೆ. ನೀವು ಯಾಕೆ ಪುನೀತ್ ರಾಜ್ಕುಮಾರ್ ಅವರ ಅಂತಿಮ ದರ್ಶನ ಪಡೆದಿಲ್ಲ? ಕೊನೆಯ ಬಾರಿಗೆ ಅಪ್ಪು ಅವರನ್ನು ನೋಡಲು ಬಂದಿಲ್ಲ ಯಾಕೆ? 12 ದಿನಗಳ ಬಳಿಕ ಈ ಪೋಸ್ಟ್ ಹಂಚಿಕೊಳ್ಳುತ್ತಾ ಇದ್ದೀರಾ. ನಿಮಗೆ ಈ ವಿಚಾರ ಗೊತ್ತಿಲ್ಲವಾ? ಬೇರೆ ಚಿತ್ರರಂಗದ ಹಲವಾರು ಗಣ್ಯರು ಪುನೀತ್ ರಾಜ್ಕುಮಾರ್ ದರ್ಶನ ಪಡೆದಿದ್ದಾರೆ, ನಿಮಗೆ ಯಾಕೆ ಆಗಿಲ್ಲ ಎನ್ನುವ ಪ್ರಶ್ನೆಗಳು ರಾಧಿಕಾ ಪಂಡಿತ್ ಅವರಿಗೆ ಎದುರಾಗಿವೆ. ಇದಕ್ಕೆ ರಾಧಿಕಾ ಪಂಡಿತ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಅಂತಿಮ ದರ್ಶನ ಪಡೆದೇನೋ ಅಲ್ಲವಾ ಎನ್ನುವುದು ಅವರ ಕುಟುಂಬಕ್ಕೆ ಗೊತ್ತು, ನನಗೆ ಗೊತ್ತು. ಅಂದು ಮಾಧ್ಯಮದ ಮುಂದೆ ಬಂದು ಮಾಡುವ ಶಕ್ತಿ ನನಗೆ ಇರಲಿಲ್ಲ. ಮಾಧ್ಯಮದಲ್ಲಿ ಕಾಣಿಸಿಕೊಳ್ಳದೇ ಇರುವುದು ದೊಡ್ಡ ತಪ್ಪು ಎಂದು ನಾನು ಭಾವಿಸುವುದಿಲ್ಲ ಎಂದು ಬರೆದುಕೊಂಡಿದ್ದಾರೆ. ನಟಿ ರಾಧಿಕಾ ಪಂಡಿತ್ ಪುನೀತ್ ರಾಜ್ಕುಮಾರ್ ಅವರ ಮನೆಗೆ ಭೇಟಿಯನ್ನು ನೀಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಅಂತಿಮ ದರ್ಶನವನ್ನು ಪಡೆದು ಅಪ್ಪುಗೆ ನಮನ ಸಲ್ಲಿಸಿದ್ದಾರೆ. ಅಕ್ಟೋಬರ್ 29ರಂದು ಆಸ್ಪತ್ರೆಯಿಂದ ಪುನೀತ್ ರಾಜ್ಕುಮಾರ್ ಪಾರ್ಥಿವ ಶರೀರ ಮನೆಗೆ ಬಂದಾಗ ರಾಧಿಕಾ ಪಂಡಿತ್ ಅಪ್ಪು ಅವರ ಮನೆಯಲ್ಲಿ ಇದ್ದರು. ಅಂದು ಅಪ್ಪು ಪಾರ್ಥಿವ ಶರೀರದ ಮುಂದೆ ರಾಧಿಕಾ ಪಂಡಿತ್ ಕೂಡ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಗಂಟೆಗಳ ಕಾಲ ಅಪ್ಪು ಕುಟುಂಬದ ಜೊತೆಗೆ ರಾಧಿಕಾ ಸಮಯವನ್ನ ಕಳೆದಿದ್ದಾರೆ. ಅಷ್ಟೇ ಅಲ್ಲ, ಯಶ್ ಅವರ ಸಹೋದರಿ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ, ಅವರು ಕೂಡ ಅಪ್ಪು ಅಂತಿಮ ದರ್ಶನ ಪಡೆದು ಕಣ್ಣೀರು ಹಾಕಿದ್ದಾರೆ. ಅಪ್ಪು ಪಾರ್ಥಿವ ಶರೀರವನ್ನು ಕಂಠೀರವ ಸ್ಟೇಡಿಯಂಗೆ ರವಾನೆ ಮಾಡುವಾಗ ರಾಧಿಕಾ ಪಂಡಿತ್ ಅಲ್ಲಿಂದ ಹೊರಟಿದ್ದಾರೆ. ಇದು ಒಂದು ನಡೆದಿರುವುದು. ಒಟ್ಟಾರೆ ರಾಧಿಕಾ ಪಂಡಿತ್ ಅಪ್ಪು ಅಂತಿಮ ದರ್ಶನ ಪಡೆದಿಲ್ಲ ಎನ್ನುವುದು ಸುಳ್ಳು. ನಿಜ ಗೊತ್ತಿರದವರು ರಾಧಿಕಾ ಪಂಡಿತ್ ಅವರನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ರಾಧಿಕಾ ಪಂಡಿತ್ ಅಪ್ಪು ಮನೆಗೆ ಭೇಟಿ ಮಾಡಿರುವುದು ಎಲ್ಲೂ ವರದಿಯಾಗಿಲ್ಲ. ಜೊತೆಗೆ ಮಾಧ್ಯಮಗಳ ಕ್ಯಾಮರಾಗಳಲ್ಲಿ ರಾಧಿಕಾ ಪಂಡಿತ್ ಕಾಣಿಸಿಕೊಂಡಿಲ್ಲ. ಹಾಗಾಗಿ ರಾಧಿಕಾ ಪಂಡಿತ್ ಪುನೀತ್ ರಾಜ್ಕುಮಾರ್ ಅವರ ಅಂತಿಮ ದರ್ಶನ ಪಡೆದಿಲ್ಲ ಎನ್ನುವ ವದಂತಿ ಹಬ್ಬಿದೆ. ದೊಡ್ಮನೆ ಹುಡುಗ ಮತ್ತು ಹುಡುಗರು ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆಗೆ ರಾಧಿಕಾ ಪಂಡಿತ್ ತೆರೆ ಹಂಚಿಕೊಂಡಿದ್ದಾರೆ. ಈ ಎರಡೂ ಸಿನಿಮಾಗಳಲ್ಲಿ ಈ ಜೋಡಿಯನ್ನು ಪ್ರೇಕ್ಷಕ ಬಳಗ ಮೆಚ್ಚಿಕೊಂಡಿದೆ. ಇನ್ನು ರಾಧಿಕಾ ಮತ್ತು ಯಶ್ ಮದುವೆ, ಸೀಮಂತ ಸೇರಿದಂತೆ ಹಲವು ಕುಟುಂಬ ಕಾರ್ಯಕ್ರಮಗಳಲ್ಲಿ ಅಪ್ಪು ಭಾಗಿಯಾಗಿದ್ದಾರೆ. ಪುನೀತ್ ರಾಜ್ಕುಮಾರ್ ಮತ್ತು ಯಶ್ ರಾಧಿಕಾ ಕುಟುಂಬದ ನಡುವಿನ ಬಾಂಧವ್ಯ ಚೆನ್ನಾಗಿಯೇ ಇದೆ. ಎಲ್ಲರಂತೆ ಯಶ್ ರಾಧಿಕಾಗೂ ಅಪ್ಪು ಅಂದರೆ ಅತಿ ಅಚ್ಚುಮೆಚ್ಚು. ಅಷ್ಟಕ್ಕೂ ಅಂದು ಸಾಕಷ್ಟು ಮಂದಿ ಅಪ್ಪು ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. ಹಾಗಂತ ಪ್ರತಿಯೊಬ್ಬರೂ ಮಾಧ್ಯಮದ ಮುಂದೆ ಬಂದು ಮಾತನಾಡಿಲ್ಲ. ಹಾಗೆ ಅಂತಿಮ ದರ್ಶನದ ಬಳಿಕ ಕ್ಯಾಮರಾ ಕಣ್ಣಿಗೆ ಕಾಣಿಸಿಕೊಳ್ಳಲೇಬೇಕು ಎಂದೇನೂ ಇಲ್ಲ. ಪುನೀತ್ ರಾಜ್ಕುಮಾರ್ ಇಲ್ಲವಾಗಿ 12 ದಿನಗಳು ಕಳೆದಿವೆ. ಕುಟುಂಬಸ್ಥರು 11ನೇ ದಿನದ ಕಾರ್ಯವನ್ನು ಮುಗಿಸಿ 12ನೇ ದಿನಕ್ಕೆ ಅಭಿಮಾನಿಗಳಿಗೆ ಅನ್ನ ಸಂದರ್ಪಣೆಯನ್ನ ಮಾಡಿದ್ದಾರೆ.